ಒಬ್ಬನೇ ಬಂದಿದ್ರೆ ಒಂದು 100-150 ಆರಾಮ್ ಬರ್ತಿದ್ದೆ ತೂರ್ಕೊಂಡು. ಸೊ ಬ್ರೋ ಜೊತೆಗೆ ಬಂದರು, ಆರಾಮಾಗಿ ಕಂಪ್ನಿ ಕೊಟ್ಟರು. ಚಂದನ್ ಅಂತೇಳಿ ಬ್ರೋ, ಟ್ಯಾಂಕ್ಸ್ ಜೊತೆಗೆ ಬಂದಿದ್ದಕ್ಕೆ. ನೀವು ಎಷ್ಟೊತ್ತಿಗೆ ಬಿಟ್ಟರು ಅಲ್ಲಿ ಬೆಂಗಳೂರು? ಆ್ಯಕ್ಚುಲಿ ನಾನು 4 ಗಂಟೆಗೆ ಬಿಡ್ಬೇಕಂತ ಅಂದ್ಕೊಂಡಿದ್ದೆ. ಇದು ಕಷ್ಟ ನಿಮಗೆ, ಬೈಕರ್ಸ್ ಕಷ್ಟ. ಸೊ ಹಾಗೆ ಮುಂದೇರಿ ಹೋಗ್ತಾ ಇದ್ದೆ, ನೋಡಿದ್ರಲ್ಲ. ಸೊ ಇಲ್ಲಿ ಜಸ್ಟ್ ಇದೆ ತಗೊಂಡು ಮಾಡಿದೆ, ಹಾಗೆ ಸಿಕ್ಕರು. ಬ್ರೋ ಹಾಗೆ ನಿಮ್ಮ ಹೆಸರು? ನಿಮ್ಮ ಹೆಸರು ಕೇಳಿಲ್ಲ. ಚಂದನ್ ಅಂತ. ಚಂದನ್ ಅಂತೇಳಿ ಬೆಂಗಳೂರಿಂದ. ಸೊ ಅವರು ಶಿವಮೊಗ್ಗದಾರಲ್ಲ, ನಿಮ್ಮದು ಶಿವಮೊಗ್ಗದವರು, ಬೆಂಗಳೂರು ವರ್ಕ್ ಮಾಡ್ತಾ ಇದ್ರು, ಹಾಗೆ ಹೋಗ್ತಾ ಇದ್ರಲ್ಲ, ಹಾಗೆ ಮಾತಾಡ್ತಿದ್ರು, ಹಾಗೆ ಪರಿಚಯ ಆಯಿತು. ಸೊ ಅವ್ರು NSL ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅವ್ರು ಇವಾಗ ಒಬ್ರಿಗೆ ಹೋಗ್ತಾ ಇದ್ದಾರೆ. ಸೊ ನನಗೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗಿದೆ, ಯಾಕಂದರೆ ತೇರಿಗೆ ಹೋಗ್ಬೇಕಲ್ಲ. ಸೊ ಹಂಗಾಗಿ ಹೋಗ್ತಾ ಇರೋಣ, ಮಾತುಕತೆ ನಡೀತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇದೇ ಕೀರೆಗೆ ಇರೋದು, ಬಟ್ ಇಲ್ಲಿ ಹೋಗ್ಬೇಕು. ಬನ್ನಿ, ನಮ್ಮ ಹೊಸ ಫ್ರೆಂಡ್ ಬಂದಿದ್ದಾರಲ್ಲ, ಜೊತೆ ಒಂದು ಟೀ ಕುಡಿದು. ಸೊ ಅವ್ರನ್ನ ಕಳಿಸಿ ನಾವು ಈ ಕಡೆ ಊರಿಗೆ ಹೋಗೋಣಂತೆ. ಒಂದು ಟೀ ಬ್ರೇಕ್ ಇವಾಗ, ಅವ್ರ ಹಿಂದ್ಗಡೆ ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಹಿರೇಕೇರೂರು. ನಮ್ಮ ಹಿರೇಕೇರೂರಿಗೆ ಯಾವಾಗ ಬಂದ್ರು, ಸೊ ನನಗೆ ಟೀ ಇಷ್ಟ ಆಗೋದಂದರೆ, ಸೊ ಈ ಶಾಪಲ್ಲಿ ಒಂದೇ ಟೀ ಮಾತ್ರ ಸಾಕಾಗಿರುತ್ತೆ. ಸೊ ಹಿರೇಕೇರು ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದು, ಬಸ್ ಸ್ಟ್ಯಾಂಡ್ ಅಪೋಸಿಟ್ ಈ ಕಡೆ ಇದೆ ನೋಡಿ, SBI ಇದೆ, ATM SBI ಪಕ್ಕನೇ ಇರೋದು. ಟೀ ಸೂಪರ್ ಆಗಿರುತ್ತೆ. ಸೊ ಹಾಗೆ ಹೊಸ ಫ್ರೆಂಡ್ ಸಿಕ್ಕಲ್ಲ, ಹೈವೇದಲ್ಲಿ ಸಿಕ್ಕರು. ಸೊ ಅವ್ರ ಹತ್ರ ಮಾತಾಡ್ಸ್ಕೊಂಡು ಹಾಗೆ ಒಂದು ಟೀ ಬ್ರೇಕು. ಸೊ ನೆನಪು ಇರುತ್ತೆ, ಇದು ಮಾಡ್ಕೊಂಡು ಹೋಗೋಣ ಅಂತೇಳಿ ಬನ್ನಿ, ಅವ್ರನ್ನ ಕಳಿಸಿ. ಫೈನಲಿ ಟೀ ಕುಡ್ವಿ. ಸೊ ಬ್ರೋ ಸರ್ವ ಹೋಗ್ತಾಯಿದ್ದಾರೆ. ಮಿನಿಮಮ್ ಒಂದು 60 ಕಿಲೋಮೀಟರ್ ಜರ್ನಿ ಮಾಡಿದ್ವಿ ಜೊತೆಗೆ, 60 ಕಿಲೋಮೀಟರ್ ಜೊತೆಗೆ ಬಂದ್ವಿ. ಸೊ ಒಬ್ಬನೇ ಬರ್ತಾ ಇದ್ದೆ, ತೆಲಿಗೆಟ್ಟ ಬರೋದು. ಒಬ್ಬನೇ ಬಂದಿದ್ರೆ ಒಂದು 100-150 ಆರಾಮ್ ಬರ್ತಿದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಒಂದು 100-150 ಆರಾಮ್ ಬರ್ತಿದ್ದೆ ತೂರ್ಕೊಂಡು. ಸೊ ಬ್ರೋ ಜೊತೆಗೆ ಬಂದರು, ಆರಾಮಾಗಿ ಕಂಪ್ನಿ ಕೊಟ್ಟರು. ಚಂದನ್ ಅಂತೇಳಿ ಬ್ರೋ, ಟ್ಯಾಂಕ್ಸ್ ಜೊತೆಗೆ ಬಂದಿದ್ದಕ್ಕೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಮ್ಮ ಕಡೆ ಸಿಗ್ತಾರೆ ಅಂತ. ನಮ್ಗೆ ಆ ಕಡೆ ಒಬ್ಬನೇ ಬಂದು ಬೋರ್ ಬಂದು ಈ ಕಡೆ ಸ್ವಲ್ಪ ಮಧ್ಯದಿಂದ ಸಿಕ್ಕಿದ್ಲತ್ತು, ಸ್ವಲ್ಪ ಎಂಜಾಯ್ಮೆಂಟ್. ಬೆಂಗಳೂರಿಂದ ಬಂದಿದ್ದಾರೆ, ನೀವು ಎಷ್ಟೊತ್ತಿಗೆ ಬಿಟ್ಟರು ಅಲ್ಲಿ ಬೆಂಗಳೂರು? ಆ್ಯಕ್ಚುಲಿ ನಾನು 4 ಗಂಟೆಗೆ ಬಿಡ್ಬೇಕಂತ ಅಂದ್ಕೊಂಡಿದ್ದೆ. ಪ್ರಾಬಬ್ಲಿ ಸ್ವಲ್ಪ ನೈಟ್ ಮಲ್ಗೋ ಪ್ರಾಬ್ಲಮ್ ಆಗಿಬಿಟ್ಟು ಬೆಳಗ್ಗೆ ಜಾವ 5 ಗಂಟೆಗೆ ಬಿಟ್ಟಿ. ಓ ನೋಡ್ರಿ, ಬೆಳಗ್ಗೆ 5 ಗಂಟೆ ಬಿಟ್ಟು ಅದು ನಮ್ಮ ದಾವಣಗೆರೆ ಹತ್ರ ಬಿಡಿದ ಹತ್ರ ಸಿಕ್ಕರು, ತುಂಬ ಬಿಡಿದ ಹತ್ರ. ಸೊ ಅಲ್ಲಿಂದ ಮಾತಾಡ್ಕೊಂತ ಬಂದ್ವಿ ಲಾಸ್ಟ್ ಹಿರೇಕೇರೂರು ಟೀ ಬ್ರೇಕು. ಸೊ ಇವರು ಸೊರಬ ಸೈಡ್ ಈ ಸೈಡ್ ಹೋಗ್ತಾರೆ. ಸೊ ನಾನು ಹೇಳಿದ್ನಲ್ಲ ಎಂಟ್ರೆನ್ಸು, ಸೊ ಆ ಕಡೆ ಊರಿಗೆ ಹೋಗೋದು. ಸೊ ಬ್ರೋ, ಓಕೆ ಬ್ರೋ, ಇನ್ನೊಂದ್ಸಲ ಟ್ಯಾಂಕ್ಸ್. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸಿಗೋಣ, ದಾವಣಗೆರೆ ಸೈಡ್ ಬಂದರೆ ಮೆಸೇಜ್ ಹಾಕಿ. ನಾವು ಬೆಂಗಳೂರು ಸೈಡ್ ಬಂದಾಗ ನೋಡೋಣ ಮೀಟ್ ಆಗುವ. ಇದು ಕಷ್ಟ ನಿಮಗೆ, ಬೈಕರ್ಸ್ ಕಷ್ಟ. ಬಾಯ್ ಬ್ರೋ, ಬಾಯ್. ಸೊ ಇದೇನೋ ಒಂಥರ ಖುಷಿ, ಫ್ರೆಂಡ್ಸ್ ಸಿಗ್ತಾರಲ್ಲ. ಕಾರಲ್ಲಿ ಹೋಗ್ತೀರಾ? ಕಾರಲ್ಲಿ ಹೋದರೆ ಯಾರು ಫ್ರೆಂಡ್ಸ್ ಸಿಗಲ್ಲ, ಅಷ್ಟೇ ಕಷ್ಟ. ಎಲ್ಲರೂ ಟೀ ಬ್ರೇಕ್ ನಿಲ್ಸಿದ ನಿಮಗೆ ಅಬ್ಬಬ್ಬ ಅಂದರೆ ಸಿಗ್ಬೋದು ಫ್ರೆಂಡ್ಸ್ ನಿಮಗೆ. ಇಲ್ಲ ಬಸ್ಸಲ್ಲಿ ಹೋಗ್ತೀರಾ, ಬಸ್ಸಲ್ಲೂ ಫ್ರೆಂಡ್ಶಿಪ್ ಆಗುತ್ತೆ, ಟ್ರೈನಲ್ಲಿ ಆಗುತ್ತೆ, ಫ್ಲೈಟಲ್ಲಿ ಆಗುತ್ತೆ. ಫ್ಲೈಟ್ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ಫ್ಲೈಟ್ ಯಾವಾಗ ಹತ್ತಿಲ್ಲ. ಸೊ ನಾರ್ಮಲಾಗಿ ಬಸ್ಸಲ್ಲಿ ಹೋದರೆ ಫ್ರೆಂಡ್ಶಿಪ್ ಆಗುತ್ತೆ. ನಾವು ಬಸ್ ಹತ್ತಿಲಿಗೆ 10 ವರ್ಷ ಮೇಲಾಯಿತು. ಸೊ ಬಸ್ಸಿಂದ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಟ್ರೈನಲ್ಲೂ ಜಲ್ದಿ ಫ್ರೆಂಡ್ಶಿಪ್ ಆಗುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬೈಕರ್ಸ್ ಫ್ರೆಂಡ್ಶಿಪ್ಪು. ಇದೊಂದು ಹೆಂಗೆ ಗೊತ್ತಾ, ಬಾಂಡಿಂಗು ನೋಡಿ. ಇವಾಗ ಅವ್ರು ಚಂದನ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅಚಾನಕ ನಂಗೆ ಅಲ್ಲಿ ಸಿಕ್ಕರು, ಬ್ರೋ ಒಂದೆರಡು ಫೋಟೋ ತಕ್ಕೊಡ್ರಿ ಅಂದರು. ಸೊ ಅವರಿಗೆ ಒಂದೆರಡು ಫೋಟೋನ ಕ್ಲಿಕ್ ಮಾಡಿಕೊಟ್ಟೆ, ಹಾಗೆ ಫ್ರೆಂಡ್ಶಿಪ್ ಬೆಳೀತು. ಸೊ ಅಲ್ಲಿಂದ ನಾವು ಒಂದು 60 ಕಿಲೋಮೀಟ್ರ್ ಬಂದ್ವಿ. ಸೊ ರೈಡ್ ಚೆನ್ನಾಗಿತ್ತು, ಸಖತ್ತಾಗಿ ಫಸ್ಟ್ ರೈಡು ಜೊತೆ ಬಂದಿದ್ದು, ಸಖತ್ತಾಗಿತ್ತು ಅಂದರೆ 100+. ಸೊ ಸ್ಪೀಡು ಒಳ್ಳೆ ಮೇಂಟೈನ್ ಮಾಡಿದ್ರು ನಮ್ಮ ಜೊತೆಗೆ, NS 200 ಅವ್ರ ಜೊತೆ ಅವ್ರದ್ದು ಇದ್ದಿದ್ದು. ಸೊ ನಾನು ಅಲ್ಲಿ ಕೇಳೋದು ಮರೆತುಬಿಟ್ಟೆ ನಾನು, ಅಂದರೆ ಅವ್ರದ್ದು ಸ್ಪೀಡ್ ಯಾವ ಥರ ಲಿಮಿಟ್ ಇರುತ್ತೆ ಅಂದರೆ. ಈಗ ನಮ್ದು 5 ಜನ ಹೋಗ್ತೀವಲ್ಲ, ಸೊ ಒಂದು 5 ಜನದ ಒಂದು ಗ್ರೂಪ್ ಇರುತ್ತೆ. ಬಟ್ ಹೊಸದಾಗಿ ಪರಿಚಯ ಆದರು, ಅದನ್ನು ಅಲ್ಲೊಂದು ಕೇಳೋದು ಮರೆತುಬಿಟ್ಟೆ ನಾನು, ಬ್ರೋ ಸ್ಪೀಡ್ ಹೆಂಗೆ ಲಿಮಿಟ್ ಇದು ಮಾಡೋಣ ಅಂತೇಳಿ. ಸೊ ಮರೆತೆ, ಬಟ್ ನಾನು 100+ ಹೊಡ್ಕೊಂಡು ಬಂದೆ. ಬಟ್ ಬ್ರೋನ ಇಲ್ಲಿ ಬಂದ ಮೇಲೆ ಕೇಳಿದ್ನಲ್ಲ, ಸೊ ಇಲ್ಲ ಬ್ರೋ ನಾನು 100+ ಹೊಡಿತೀನಿ ಹೈವೇದಲ್ಲಿ, ಇಲ್ಲೆಲ್ಲ ನಾರ್ಮಲಾಗಿ ಹೊಡಿತೀವಿ, ಈ ಥರ ಸಿಟಿಲೆಲ್ಲ ನಿಧಾನ ಹೊಡಿತೀವಿ. ಸೊ ಅವರು ಏನು ಮಾಡ್ತಾರೆ ಅಂದರೆ, ಚಂದನ್ ಅಂತೇಳಿ ಬೆಂಗಳೂರಲ್ಲಿ ಕುಕ್ ಅಂತೆ. ಸೊ ಕುಕ್ ಅವರು, ನಾವು ಕುಕ್ಕು, ಅವ್ರು ಬೆಂಗಳೂರಲ್ಲಿ ಕುಕ್ಕು, ನಾವು ದಾವಣಗೆರೆಯಲ್ಲಿ ಭಟ್ರು. ಸೊ ನೋಡಿ, ಹೋಟೆಲ್ ಉದ್ಯಮ ಹಾಗೆ ಬೈಕಿಂಗ್ ಕಮ್ಯುನಿಟಿ, ಸೊ ಎಲ್ಲರನ್ನೂ ಸೇರಿಸ್ತು. ಸೊ ಖುಷಿ ಆಯಿತು. ಸೊ ಅಲ್ಲಿಂದ ಕಂಪ್ನಿ ಕೊಟ್ಟರು, ಜೊತೆ ಬಂದ್ವಿ. ಅವರು ಬೆಂಗಳೂರಿಂದ ಒಬ್ಬರೇ ಪಾಪ ಬಂದು 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 ಬೇಜಾರಾಗೂ ಇರುತ್ತೆ. ಬೆಳಗಿನ ಜಾವ 5 ಗಂಟೆ ಬಿಟ್ಟಿರ್ತಾರೆ ಅವ್ರು ಬೆಂಗಳೂರನ್ನ, ಅವರು ಒಬ್ಬರೇ ಅಲ್ಲಿಂದ ಬಂದು ಬಂದು ಸಾಕಾಗೋ ಇರುತ್ತೆ ಅವರಿಗೆ. ಅವ್ರಿಗೆ ಏನೋ ಒಂಥರ ಖುಷಿ ಸಿಕ್ತು, ಸೊ ನನಗೆ ಏನೋ ಒಂಥರ ಖುಷಿ. ಅಷ್ಟೇ ಫ್ರೆಂಡ್ಸ್, ಲೈಫಲ್ಲಿ ಏನೂ ಏನಿಲ್ಲ, ಯಾರು ಏನೂ ತಗೊಂಡೋಗಲ್ಲ, ಇರೋ ತನಕ ಫ್ರೆಂಡ್ಶಿಪ್ ಮಾಡಿ ಬಿಂದಾಸಾಗಿರಿ, ಚೆನ್ನಾಗಿರಿ, ನಗ್ತಾ ಇರಿ, ನಗ್ನಿಸ್ತಾ ಇರಿ. ಜಾತ್ರೆಗೆ ಹೋಗುವಾಗ ಸಿಕ್ಕಿದ ಫ್ರೆಂಡು, ಸೊ ಅವ್ರ ಹತ್ರ ಟೀ ಕುಡಿದು ಅವ್ರನ್ನ ಸೊರಬಕ್ಕೆ ಕಳಿಸಿ
ಸೊ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ನೋಡಿರ್ತಿರಲ್ಲ ನಮ್ಮೂರು ಜಾತ್ರೆ ಅದೆಲ್ಲ, ಸೊ ಅದು ಅದಾದಮೇಲೆ ಇದನ್ನು ಕವರ್ ಮಾಡಿರ್ತೀನಿ. ಇದು ನಾ ಈ ವಿಡಿಯೋ ಹಾಕ್ತೀನಿ. ಸೊ ಅದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ಇದು, ಬಟ್ ಜಾತ್ರೆ ವಿಡಿಯೋ ಆದಮೇಲೆ ಇದನ್ನು ಹಾಕ್ತೀನಿ. ಅದಾದಮೇಲೆ ಹಾಕ್ಲೋ ಇದಾದ್ಮೇಲೆ ಹಾಕ್ಲೋ ಗೊತ್ತಿಲ್ಲ. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಎಂಟ್ರೆನ್ಸ್ ಅಂದೆಲ್ಲ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಸರಿ. ಸೊ ಫ್ರೆಂಡ್ಸ್, ಹೊಸದಾಗಿ ಫ್ರೆಂಡ್ಸ್ ಸಿಕ್ಕರು, ಅಲ್ಲಿಂದ ಬಂದರು, ಜೊತೆ ಬಂದರು, ಎಲ್ಲ ಖುಷಿಯಾಯಿತು. ಸೊ ಸಖತ್ತಾಗಿ ಖುಷಿಯಾಯಿತು, ಟೀ ಕುಡಿದ್ರು ಜೊತೆಗೆ. ಸೊ ಮಜಾ ಇತ್ತು. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದಂಗೆ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ನೋಡಿದ್ರು ಒಂದು ಕಮೆಂಟ್ ಮಾಡಿ, ಸರ್ ಪ್ಲೇ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಹೆರೇಕೇರು ಅವ್ರಿಗೇನು ಸಖತ್ತಾಗಿದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಂದೇಶ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್.